ತಂದೆ, ಇದೋ ನಿಮಗೂ ನಮೋಸ್ ನಮಸ್ಕಾರ. ಪ್ರಥಮ ವಂದನವಯ್ಯ ಪರಮ ಪುರುಜ ಸದ ವಂದನವಯ್ಯ
ದಶರಥ ರಾಮನಂ ಪೋಲ್ವಾ ಸತ ವಂದನ ವಯ್ಯ ದಳ ನೇತ್ರ ಕೃಷ್ಣ ಶಾಸ್ತ್ರ ವಂದನ ವಯ್ಯ ಸರಸಿ ಜಾಸ್ತ ಲಕ್ಷ ವಂದನ ವಯ್ಯ ಗೋವಿದಯ ರಜ ಕೃಷ್ಣ ಕೋಟಿ ವಂದನ ವಯ್ಯ ಉಜು ಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಆ ನಮಸ್ತೆ ನಮಃ ಪರಮಾತ್ಮ ಬೆಳಗಿದಯ ಮನ ಮಂದಿರದೆ ಬೆಳಗಿದಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನದೆ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಪಾಲಕ ಡೊಳ್ಳೊಲೊ ತೇಲಗೆ ದಾಡಿದ ಡೋಲಲೋಚನೆ ಬಂದೆಯ ಪರಮಾತ್ಮ ಪಾಲಕ ಡೊಳ್ಳೊಲೊ ತೇಲಗೆ ದಾಡಿದ ಡೋಲಲೋಚನೆ ಬಂದೆಯ ಕಡು ಜಿಲೆಯಾಗಲೇ ಕಡ ಜಿಲೆಯನ್ನು ಕಡಿತು ಪರಮಾತ್ಮ ಕಡು ಜಿಲೆಯಾದಲೇ ಕಡ ಜಿಲೆಯನ್ನು ಕಲಿದು ಭವ್ಯ ಮೂರ್ತಿಯ ಮಾಡಿದೆ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮೊರ ಕೇಳಿ ದುರುಳ ಹಿರಣ್ಯನ ಕೊರುಳಲಿ ಕೊರುಳ ಸರಳ ಮೊರ ಕೇಳಿ ದುರುಳ ಹಿರಣ್ಯನ ಕೊರುಳ ಹರಿಯ ಮೊರ ಕೇಳಿ ಹರಿಯ ತಾಪ ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರ ಕೇಳಿ ಹರಿಯ ತಾಪಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪವೇ ನಿನ್ನ ಹರಿಯನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ನಿಲ್ಲಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಆ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ ಹಸಿವು ಬಾಯಾರಿಕೆಯನ್ನು ತಡೆಯಲಾರದೆ ನಿನ್ನ ಮನೆಗೆ ಬಂದರೆ ನೀನು ನನ್ನನ್ನು ಹೊಗಳುವುದರಲ್ಲಿಯೇ ಕಾಲ ಕಳೆಯುತ್ತಿರುವೆ ಅಯ್ಯೋ ನನ್ನ ಹಣೆಯ ಬರೆಯವೇ ಹೀಗಿದೆ ಪರಮಾತ್ಮ ಸಕಲ ಚರಾಚರ ಜೀವರಾಶಿಗಳಿಗೆ ಹಣ ಬರೆಯವನೇ ಬರೆಯವನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಾಗ ಇನ್ನು ನಿನ್ನ ಹಣ ಬರವನ್ನು ಕಂಡವರು ಯಾರು ಪರಮಾತ್ಮ ವಿದುರ ಮಾತಿನಲ್ಲಿಯೇ ಕಾಲ ಕಳೆಯುವೆಯೋ ಅಥವಾ ಹಸಿದ ಹೊಟ್ಟೆಗೆ ಏನಾದರೂ ಆಹಾರವನ್ನು ನೀಡುವೆಯೋ 14 ಲೋಕಗಳನ್ನು ನಿನ್ನ ಹೃದಯದಲ್ಲಿ ಅಡಗಿಸಿಕೊಂಡು ನೀನು ಹಸಿದು ಬಂದರೆ ನಾನು ಏನು ಕೊಡಬಲ್ಲೆ ಪರಮಾತ್ಮ ವಿದುರ ನಾನು ನಿಜವಾಗಿಯೂ ಹಸಿದು ಬಂದಿದ್ದೇನೆ ಮೊದಲು ತಿನ್ನಲು ಏನಾದರೂ ಆಹಾರವನ್ನು ಕೊಡು ಪರಮಾತ್ಮ ನಿಮ್ಮಲ್ಲಿ ವಂಚನೆ ಇಲ್ಲ ಈಗಿತ್ತಾನೆ ಇಟ್ಟಿದ ಹಾಲನ್ನು ನಿಮಗೆ ಅರ್ಪಿಸಿ ನಾನೇ ಕುಡಿದು ಬಿಟ್ಟನಲ್ಲ ಪರಮಾತ್ಮ ಮನೆಯಲ್ಲಿ ಹಾಲಿಲ್ಲವಲ್ಲ ವಿದುರ ಪಡವಿಯೋ ಭಕ್ತ ಶಿರೋಮಣಿ ನೀನು ಪದವಿಯೋ ಭಕ್ತ ಶಿರೋಮಣಿ ನೀನು
ಅರ್ಥವಾಯಿತು. ಮನೆಯಲ್ಲಿ ಹಾಲಿಲ್ಲವೆಂದು ಹೇಳಿದೆಯಲ್ಲ, ಅಲ್ಲಿ ನೋಡು ಚೀರವೇ ಉಕ್ಕಿ ಹರಿಯುತ್ತಿರುವುದು. ಪರಮಾತ್ಮ ನನ್ನ ನಾಮ ಬಂದೆ ಆ ತಂದೆ, ಧನ್ಯನಾದೇನು ತಂದೆ. ಪರಮಾತ್ಮ ಪರಮಾತ್ಮ ಪರನಾಮ ಭಕ್ತ ವತ್ಸಲ್ಯ ನಿನ್ನ ನೀಲೆಯೂ ಎಂತ ಅದ್ಭುತವಯ್ಯ. ದೇವಾದಿ ದೇವ ಬ್ರಹ್ಮಾದಿ ಒಂದು ಸ್ಥಳವಾಸಿಯಾದ ಜಗನ್ಮಾತೆಯೋ ಮಗ್ಗಳಾದಳು. ಇರುವುದನ್ನು ನಾಶ ಮಾಡಬಲ್ಲೆ ಸಂಕಲ್ಪದಿಂದ ಅಷ್ಟ ಸಹಸ್ರದಿಂದ ಒಳಗೂಡಿ ಬಂದ ದುರ್ವಾಸೆ ಮುನಿಗಳನ್ನು ತೃಪ್ತಿಪಡಿಸಿ ಭಕ್ತಳನ್ನು ಕಾಪಾಡಿದೆಯಾ ದೇವ. ಆಹಾ ಪರಮಾತ್ಮ ನಿನ್ನ ನೀಲೆಯೂ ಎಂತ ಅದ್ಭುತವಯ್ಯ. ವಿದುರ ಪರಮಾತ್ಮ ವಿದುರ ನಮ್ಮ ಸೋದರತ್ತೆಯಾದ ಕುಂತಿದೇವಿಯಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕಾಗಿದೆ. ನಾನು ಬರುವಷ್ಟರಲ್ಲಿ ನೀನು ದುರ್ಯೋಧನನ ರಾಜ್ಯಸಭೆಗೆ ಹೋಗಿ ನಾನು ಅಲ್ಲಿಗೆ ಬರುತ್ತೇನೆ ಎಂದು ಹಾ ದುರ್ಯೋಧನನಿಗೆ ತಿಳಿಸು. ಇಷ್ಟದಂತೆ ಆಗಲಿ ಪರಮಾತ್ಮ. ವಿದುರ ನಿಲ್ಲು. ವಿದುರ ನಿನ್ನಲ್ಲಿರುವ
ಶೈವ ಧನಸ್ಸನ್ನು ತೆಗೆದುಕೊಂಡು ಹೋಗು. ಅದರಿಂದ ಹಾಗೆ ಬಂದ ಕಾರ್ಯವೂ ಆಗಲಿ ಪರಮಾತ್ಮ. ವಿದುರ, ರಾಜಸಭೆಗೆ ಯೋಗ್ಯವಾದದ್ದೆಂದು ಹೇಳಿದನಷ್ಟೇ. ನಿಮ್ಮ ಅಪ್ಪಣೆಯಂತೆ ಆಗಲಿ ಪರಮಾತ್ಮ. ಸೇಡು ಸೇಡು ಸೇಡು, ಸೇಡಿನ ಪ್ರತಿಕಾರದ ಜ್ವಾಲೆ ನನ್ನ ಹೃದಯವನ್ನೇ ದಹಿಸುತ್ತಿರುವುದು. ಆ ಕುರುವಂಶವನ್ನು ನಾಶ ಕಾಣಲು ನನ್ನ ಮನಸ್ಸು ಕವಕ ಪಡುತ್ತಿರುವುದು. ಆ ದುರ್ಯೋಧನನ ರತ್ನ ಸಿಂಹಾಸನವನ್ನು ಸರ್ವನಾಶ ಮಾಡಲು ನನ್ನ ಮನಸ್ಸು ಕವಕ ಪಡುತ್ತಿರುವುದು. ಏನು ಮಾಡಲಿ ಏನು ಮಾಡಲಿ? ಶಕುನಿ, ಅಂದು ಕುರುವಂಶವನ್ನು ನಾಶ ಮಾಡುವುದಾಗಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲಿ ಮುಳುಗಿಸುವೆನೆಂದು ನೀನು ಮಾಡಿದ ಶಪಥವೇನಾಯಿತು ಶಕುನಿ? ಸಾಧು. ನಿನ್ನ ಪಂಥವೇನಾಯಿತು? ಸಾಧು. ನಿನ್ನ ಆರ್ಭಟವೇನಾಯಿತು? ಸಾಧು. ಏನೀ ಕುಕ್ಷಿ ಬಗೆವ ಕೋವಕ ಕಂಟಕದ ಕರ್ಕಸ ಕೇಕೆ? ಏನೀ ಪ್ರಣಯಾಗ್ನಿ ಜ್ವಾಲೆಯನ್ನ ಪ್ರಚೋದನ ಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ? ಅಖಂಡ ಭಾರತ ಖಂಡಕ್ಕೆ ಕಪಟ ದೂತ ವಿದ್ಯಾ ವಿಶಾರದ ಕೋಕ ಕೋಕ್ಷಿಕತೆಯ ಪ್ರವೀಣ ಮದಮೋಶ್ಚರ್ಯದ ಮಹಾನ್ ನಿಪುಣ? ಈ ಶಕುನಿ ಸೋಬಲರಾಜನೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಾಧು ಸಾಧು. ಎಲ್ಲವೋ ದುರ್ವಿಧಿಯೇ, ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಲ ದುರ್ಯೋಧನನೇ ಕೇಳು, ನನ್ನ ಗಾಂಧಾರ ವಂಶದ ನಾಶಕ್ಕೆ ಕಾರಣನಾದ ಕೌರವ ಪುಣ್ಯ ಕೇಳು. ನಾನು ನಿನ್ನ ಹಾಗೆ ಏಕಚಕ್ರ ಪ್ರಾತ್ಯವನ್ನು ವಹಿಸಿ ಸಾಮಂತ ರಾಜರುಗಳನ್ನು ಓಲೈಸಿಕೊಳ್ಳುತ್ತಾ ರತ್ನ ಖಚಿತವಾದ ಸಿಂಹಾಸನವನ್ನೇರಿ ಹೀಗೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿ ರಾಜಮಾರ್ಥಂಡ ಶಕುನಿ ಗಾಂಧಾರ ರಾಜ್ಯದ ಪ್ರಜೆಗಳೇ, ವಿದ್ಯೆ ವಿಶಾರದ ನನ್ನ ಈ ಶಕುನಿ ಸೋಬಲನಿರುವಾಗ ನಿಮಗೆ ಯಾವ ಚಿಂತೆಯೂ ಇರುವುದಿಲ್ಲ. ನೀವು ಸಂತೋಷವಾಗಿ ನಿಮ್ಮ ಕಾರ್ಯವನ್ನು ನಿರ್ವಹಿಸಿ. ಎಲ್ಲಿ ಎಲ್ಲಿ ನನ್ನ ಸಾಮ್ರಾಜ್ಯ? ಎಲ್ಲಿ ನನ್ನ 99 ಮಂದಿ ಸಹೋದರರು? ಎಲ್ಲಿ ನನ್ನ ಗಾಂಧಾರ ಪ್ರಜೆಗಳು? ಇದು ನನ್ನ ಭ್ರಮೆಯೇ. ಹೇ ದುರ್ಯೋಧನ, ನಿನ್ನ ಕುಟಿಲ ಕುತಂತ್ರಗಳಿಂದ ನನ್ನ ಆಶಾ ಗೋಪುರಗಳೆಲ್ಲವೂ ನೂಚು ನೂರಾಯಿತು. ಹೇ ದುರ್ಯೋಧನ, ಅಂದು ನನ್ನ ತಂದೆ ಹಾಗೂ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನಿನ್ನ ಕತ್ತಲೆಯ ದಿಗಂತ ಪಾತಾಳ ಕಾರಾಗೃಹದಲ್ಲಿ ಬಂಧನದಲ್ಲಿಟ್ಟು ದಿನಕ್ಕೆ ಒಂದು ಹಿಡಿಯನ್ನ ಒಂದು ಒಳ ನೀರನ್ನು ಮಾತ್ರ ಕೊಡುತ್ತಿದ್ದೆ ಅಲ್ಲವೇ? ಅಯ್ಯೋ ಅಯ್ಯೋ ಅಯ್ಯೋ, ಆ ಒಂದು ಹಿಡಿ ಅನ್ನವನ್ನು ಆ ಒಂದು ಒಳ ನೀರನ್ನು ಈ ನಿರ್ಭಾಗ್ಯರಾದ ನನ್ನ ಸಹೋದರರು ನನಗೆ ಕೊಟ್ಟು ಈ ನಿರ್ಭಾಗ್ಯರಾದ ನನ್ನ ತಮ್ಮಂದಿರು ಹಸುವನ್ನು ತಾಳಲಾರದೆ
ದಿನಕ್ಕೊಬ್ಬರಂತೆ ಸತ್ತರು ಸುಯೋಧನ ಸತ್ತರು. ಇವನು ನನ್ನ ಕೊನೆಯ ತಮ್ಮ, ಪ್ರೀತಿಯ ಸಹೋದರ. ಸಹೋದರ, ನೀನು ಆ ದುರ್ಯೋಧನ ಕೊಡುತ್ತಿದ್ದ ಒಂದು ಇಡೀ ಅನ್ನವನ್ನು ಹಾಗು ಈ ಅಣ್ಣನಿಗೆ ಕೊಟ್ಟು ನೀನು ಅದೇ ನಾದೆಯ ಸಹೋದರ, ನೀನು ಹತರಾದೆಯ. ಭೀಕರವಾದ ಹಳಬೇಡಿರಿ, ಹಳಬೇಡಿರಿ. ಭೀಮಸೇನನ ಕಥೆಯಿಂದ ಆ ದುರುಳ ದುರ್ಯೋಧನನ 99 ಮಂದಿ ಸಹೋದರರನ್ನು ಧ್ವಂಸ ಮಾಡಿಸಿ ನಿಮ್ಮಗಳ ಆತ್ಮಕ್ಕೆ ಶಾಂತಿಯನ್ನು ಉಂಟು ಮಾಡಿಸುವನು. ನಂತರ ಆ ಭೀಮಸೇನನ ಗದೆಯಿಂದ ಆ ದುರುಳ ದುರ್ಯೋಧನನ ಬಲತೊಡೆಯನ್ನು ಮುರಿಸಿ ನಿಮ್ಮಗಳ ಆತ್ಮಕ್ಕೆ ಶಾಂತಿಯನ್ನು ಉಂಟು ಮಾಡಿಸುವನು. ಹಾಗೆ ಮಾಡದೆ ಹೋದರೆ ಈ ನಿಮ್ಮ ಅಣ್ಣನಾದ ಸೋಬಲ ರಾಜನಾದ ಸಕುನಿಯೇ ಅಲ್ಲ, ಸಕುನಿಯೇ ಅಲ್ಲ. ಅಳಬೇಡಿರಿ ನನ್ನ ಹತ ಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ನನ್ನ ಹತಭಾಗ್ಯರೇ, ಅಳಬೇಡಿರೋ ನನ್ನ ಸಾಗರೇ, ಅಳಬೇಡಿರಿ 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 ನನ್ನ ಹತಭಾಗ್ಯ ಸೋದರ. ಅಳಬೇಡಿರೋ ನನ್ನ ಹತಭಾಗ್ಯರೇ, ಅಳಬೇಡಿರೋ ನನ್ನ ಜಲ ಬಿಡಿದು ಬಲಿ ಕೊಡುವ ರಣದೊಳಗೆ ನಾ ಗೌರವ, ನಿಮ್ಮನ್ನು ಬಲಿಗೈದ ಹಾದೂರನ ಜಲ ಬಿಡಿದು ಬಲಿ ಕೊಡುವ ರಣದೊಳಗೆ ನಾ ಅಳಬೇಡಿರೋ ನನ್ನ ಹತ ಭಾಗ್ಯವೇ, ಅಳಬೇಡಿರೋ ನನ್ನ ಸಾಜಾದರೆ. ಅಣ್ಣ ಅಣ್ಣ ಛಲದಿಂದಲೇ ಛಲದಂಕನ ಮದವನ್ನು ಮುರಿದು ಗೌರವ, ಛಲದಿಂದಲೇ ಛಲದಂಕನ ಮದವನ್ನು ಮುರಿದು ಅನುಜಾತರ ಆತ್ಮಕ್ಕೆ ಶಿರಶಾಂತಿಯ ಕೊಡಲು ಜಲತಂಕನ ಮದವನ್ನು ಅನುಜಾತರ ಆತ್ಮಕ ಶಿರಶಾಂತಿಯ ಪದವು ಸೇಡಿನ ವಿಷ ಸೋಲ ಗುರಿ ಅಂಟಿಸಿ ಬೇಗ, ಸೇಡಿನ ವಿಷ ಸೋಲ ಗುರಿ ಅಂಟಿಸಿ ಬೇಗ, ದೇಶದ ಒಗೆ ಚಲ್ಲಿ ಅವರ ಕೈಸುವೆನು ಈಗ. ಅಳಬೇಡಿರೋ ನನ್ನ ಹತಭಾಗ್ಯರೇ, ಅಳಬೇಡಿರೋ ನನ್ನ ಸಾಜ, ಭೀಕರ ದೃಶ್ಯವನ್ನು ಈ ನನ್ನ ಕಣ್ಣುಗಳಿಂದ ನೋಡಿದ ನನಗೆ ಈ ಕಣ್ಣುಗಳಿಂದ ಅಳಿಯದೆ ಉಳಿದು ನಿರಂತರ ವ್ಯಾಧನೆಯನ್ನು ಅನುಭವಿಸುತ್ತಿರುವನು. ಈಗ
ಈಗ ಈ ನನ್ನ ದೇಹವನ್ನು ಹಣುವಣುವಾಗಿ ಕತ್ತರಿಸಿದರು, ಚಿತ್ರ ವಿಚಿತ್ರವಾಗಿ ಕತ್ತರಿಸಿದರು, ತುಂಡು ತುಂಡಾಗಿ ಕತ್ತರಿಸಿದರು. ಅದು ಸೇಡಿಗೆ ಸೇಡು, ಮೋಸಕ್ಕೆ ಮೋಸ, ಮೈಗೆ ಮೈ, ರಕ್ತಕ್ಕೆ ರಕ್ತ ಎಂಬ ವಾಣಿಯೇ ಬರಿದಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗೂ ನನ್ನಲ್ಲಿರಲು ಸಾಧ್ಯವೇ ಇಲ್ಲ, ನನ್ನಲ್ಲಿರಲು ಸಾಧ್ಯವೇ ಇಲ್ಲ. ಹೇ 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 ದುರ್ಯೋಧನ, ನೀನು ತಿಳಿದಿರುವ ಹಾಗೆ ನಾನು ನಿನ್ನ ಸೋದರ ಮಾವನಾಗಿ ಬಂದ ಶಕುನಿಯಲ್ಲ. ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳಲು, ಮುಯ್ಯಿಗೆ ಮುಯ್ಯನ್ನು ತೀರಿಸಿಕೊಳ್ಳಲು ನಿನ್ನ ಹೆಗಲೇರಿ ಕುಳಿತ ಅಷ್ಟಮಾ ಜನ್ಮ ಸಾನೆ ಆ ಕಾಳಿಂಗ ಸರ್ಪಕ್ಕೆ, ಆ ಕಾಳಿಂಗ ಸರ್ಪಕ್ಕೆ 12 ವರ್ಷ ಸೇಡಾದರೆ ಈ ಸಕುನಿ ಸೋಬಲ ರಾಜನಿಗೆ ನಿನ್ನ ಕುರುವಂಶವೇ ನಾಶವಾಗುವವರೆಗೂ ಸೇಡು. ಏ ಕೌರವ, ನೀನು ಸತ್ತ ಮೇಲೆ ಆ ನರಕದಲ್ಲಿ ನಿನಗೆ ಕೊಡುವ ಚಿತ್ರಹಿಂಸೆಗಿಂತಲೂ ನಾನು ಈ ಸಕುನಿಯು ಈ ರಣರಂಗದಲ್ಲಿ ಕೊಡುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಪುತ್ರ ಶೋಕದಿಂದ ನರಳುತ್ತ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾದ ನಿನಗೆ ಕಡಗಾಲದಲ್ಲಿ ನಿನಗಾಗಿ ಒಂದು ತೊಟ್ಟು ಕಣ್ಣೀರಿರುವವರು ಯಾರು ಇಲ್ಲದಂತೆ ಮಾಡುವೆನು. ಏ ಏ ಮೂರ್ಖ ಕುರುಕುಲ ಪ್ರತೀಪ, ಮುಗಿದಿತು ಆ ನಿನ್ನ ಪ್ರತಾಪ, ಉರಿಯುವುದು ನಿನ್ನ ಕುರು ಸಾಮ್ರಾಜ್ಯ. ದಗ 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 ನತ್ತಿತು ದ್ವೇಷದ ಜೋಲೆ, ಜಯಿಸು ತಲಿದು ರೋಸದ ಕಾಲೆ. ದಗ ದಗ ನತ್ತಿತು ದ್ವೇಷದ ಜೋಲೆ, ಜಯಿಸು ತಲಿದು ರೋಸದ ಕಾಲೆ. ಅರಳಿತದ ಎಲ್ಲೆಲ್ಲ ಉಳಿಯುವುದು ಗುರುವಂಶ ಜನ, ದಗ 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 ನತ್ತಿತು ದ್ವೇಷದ ಜೋಲೆ, ಜಯಿಸು ತಲಿದು ರೋಸದ ಕಾಳೆ. ಗೌರವ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಯ ಚರಮನಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಯ ಚರಮನಲ್ಲಿಟ್ಟನು. ಅಣ್ಣ ತಮ್ಮಂದಿರು ನೂರರು ನಾವು, ಅಣ್ಣ ತಮ್ಮಂದಿರು ನೂರರು ನಾವು, ನಮಗೊದಗಿತು ಸರಮನೆ ಸಾವು, ನಮಗೊದಗಿತು ಸರಮನೆ ಸಾವು. ದಗ 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 ನತ್ತಿತು ದ್ವೇಷದ ಜೋಲೆ, ಜಯಿಸು ತಲಿದು ರೋಸದ ಕಾಳೆ. ಸೇಡು 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 ಸೇಡು
ದಲ್ಲದಾಗ ರಾಜ ರಾಜಮಾಖಂಡ ಭೂಮಂಡಲದೋಳ ಕಂಡ ಕೀರ್ತಿ ಪ್ರಚಂಡ ಗುರುಕುಲ ಸಾರ್ವಭೌಮ ಚಕ್ರವರ್ತಿ ಜಲದಕ್ಕೆ ಬಲ್ಲ ಗೌರವೇಶ್ವರನಿಗೆ ಬಹುಪರ 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 ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯೆ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತಭ್ಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹರ್ಷಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡವುಟ್ಟಿದ ಪ್ರಿಯತವಾದ ದುಶ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚನೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರನಾದ ಅಂಗಾಧಿಪ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇರೆಂಬ ರಾಜ್ಯವನ್ನು ಹಿರಿದು ಚಿರಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸಹೋದರ ಮಾವ ಶಕುನಿ ಸುಯೋಧನ ನಡೆಸು. ಇಂತಹ ಕುರುರಾಜ ಇಂತಹ ಕುರುರಾಜ ಲಕ್ಷ್ಮಣ ವೀರರತ್ನಗಳು ಈ ಕುರುರಾಜ ಲಕ್ಷ್ಮಿ ಮಣಿಪುರದಲ್ಲಿ ಶೋಭಿಸುತ್ತಿರುವಾಗ ನೀರು ತಂ ಸಾಮಂತರಾಜರಿಂದೊಳಗೂಡಿ ನಿರುತಂ ಸಮಾಂತರಾಜರಿಂದೊಡಗೂಡಿ ಮೆರವಿ ಧೃತರಾಷ್ಟ್ರ ಕುಮಾರನಿಗೆ ಅದಾರು ತಾಟಿಯರೇ ಕೆಂಬಲ ಒದಗಿರ ತರಯಲು ನಾನು
ಕಾಫೀರ್ ಅಟ ಮಾಡಿ ಅರಿಗಳ ಧಲಗಳ ಫಲಗಳ ಮುರಿವೆ ಅರಿಗಳ ಧಲಗಳ ಫಲಗಳ ಮುರಿಗಿವೆ ಅರಿಗಳ ಧಲಗಳ ಫಲಗಳ ಮುರಿಗಿವೆ ಅರಿಗಳ ಧಲಗಳ ಫಲಗಳ ಮುರಿಗಿವೆ ಫಲರ ನೆರವೇ ಫಲ ಫಲಿರ ಬಲ ಜಾಗದಿಂದ ಫಲರ ನೆರವೇ ಪಿತಾಮಹ ಆಚಾರ್ಯ ದ್ರೋಣ ಅಜಯ ಕರ್ಣ ಹರಿದುದು ಶಾಸನ ಸಂಧಿ ವಿಚಾರದಲ್ಲಿ ಕೃಷ್ಣನ ಸಭೆಗೆ ಬರುವ ಮೊದಲು ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಸಿ. ಏತಕ್ಕೆ ಅನುಜರುಳ್ ಬಿಡೋಪಂತ ಮುಂದೆ ಕಾಣುವುದು ದುರ್ಬಲ ಹಿಂದೆ ನಳ ನೌಸ ಮುಂತಾದ ರಾಜಾದಿರಾಜರ ಜೊತೆಗೆ ಸಾಕ್ಷರಿಗಿರುವವರು. ಆದ್ದರಿಂದ ಶ್ರೀಕೃಷ್ಣನ ರಾಯಭಾರ ಸತ್ಯ ಸಂದನ್ನು ಧಿಕ್ಕಿಸುವುದು ಅನುಚಿತ. ಆಚಾರ್ಯರೇ ನಿಮ್ಮ ಸಲಹೆ? ಕೇಳನ ಬಯಸುವೆಯ ಕೇಳನ ನುಡಿಯ ಕೇಳನ ಬಯಸುವೆಯ
ಸಾಧನ. ಒಮ್ಮೆ ಕಡಿದುವಾದ ಕರುಳನ್ನು ಮುದ್ದೆ ಕೂಡಿಸಬಹುದೇ? ಈ ಆರೋಗ್ಯವಾದ ಯೋಗವು ಈಗ ಕೂಡಿ ಬಂದಿದೆ. ಈ ಸಂಧಿಯನ್ನು ಧಿಕ್ಕರಿಸಬೇಡ ಸುಯೋಧನ. ಗುರು ದ್ರೋಣಾಚಾರ್ಯರೇ, ಸಂಧಿಯನ್ನು ಮಾಡಿಕೊಂಡ ಮೇಲೆ ಆ ಪಾಂಡವರು ನಮ್ಮ ಮೇಲೆ ತಿರುಗಿ ಬೀಳುವುದಿಲ್ಲವೇ? ಸುಯೋಧನ, ಸಂಧಿ ಮಾಡಿಕೊಂಡ ಮೇಲೆ ಆ ಪಾಂಡವರು ನಿನ್ನ ಮೇಲೆ ತಿರುಗಿ ಬೀಳುವುದಾದರೆ ಧರ್ಮರಾಯನು ಧರ್ಮ ತಪ್ಪಬೇಕು. ಸೂರ್ಯ ಚಂದ್ರಗಳ ಗತಿ ಕುಂದಿರಬೇಕು. ಶ್ರೀಕೃಷ್ಣ ರಾಯಭಾರ ಸಂಧಿಯನ್ನು ಧಿಕ್ಕರಿಸಬೇಡ ಸುಯೋಧನ. ಎಲ್ಲವೋ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚನಂತೆ ನೀ ಏಕ ಮಗಳುವ ಮುಚ್ಚು ಬಾಯಿ ವಿದುರ. ಕೃಷ್ಣನ ಮಾತಿಗೆ ಮರುಳಾಗಿ ನೀನೇನಾದರೂ ಸಂಧಿ ಮಾಡಿಕೊಳ್ಳುವುದೇ ಆದರೆ ಭೀಮನ ಹಮ್ಮು, ಅರ್ಜುನನ ಎಮ್ಮೆ, ದ್ರೌಪದಿಯ ದರ್ಪಗಳು ಎಂದಿಗೂ ನಿನ್ನ ತಲೆ ತಗ್ಗಿಸದೇ ಇರಲಾರವು. ಬೇಡ ಸುಯೋಧನ, ಸಂಧಿಯ ವಿಚಾರವೇ ಬೇಡ. ಆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವುದು ಒಂದೇ, ಆ ಕಾಳಿಂಗ ಸರ್ಪವನ್ನು ಕತ್ತಿಗೆ ಸುತ್ತಿಕೊಳ್ಳುವುದು ಒಂದೇ. ಆದ್ದರಿಂದ ಸಂಧಿಯ ವಿಚಾರವೇ ಬೇಡ. ಮತ್ತೆ ಆ ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ರಾಜಸಭೆಯಲ್ಲಿ ತಕ್ಕ ಶಾಸ್ತ್ರವನ್ನು ಮಾಡಿಸಬೇಕು. ಅದೇ ನನ್ನ ನಿರ್ಧಾರ. ಭಲೆ ಮಾವ, ನೀನು ಶಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಾಂಡವರ ಹಿತಚಿಂತಕರಾದ ಇವರ ಉಪದೇಶಗಳು ಎಂದಿಗೂ ನನ್ನ ನಿರ್ಧಾರವನ್ನು ಬದಲಿಸಲಾರವು. ತಾತ ಕೇಳು, ಅಗ್ನಿ ಕಣವು ಸ್ವಲ್ಪವಾದರೂ ಮಹಾನಗರವನ್ನು ಸುಡಬಲ್ಲದು. ಇದು ನಿನಗೆ ಜ್ಞಾಪಕದಲ್ಲಿರಲಿ. ಗುರು ದ್ರೋಣಾಚಾರ್ಯರೇ, ಒಮ್ಮೆ ಕಡಿದು ಹೋದ ಕರುಳನ್ನು ಒಂದುಗೂಡಿಸುವುದೆಂದರೆ ಭೂಮಿ ಆಕಾಶವನ್ನು ಪೂರ್ವ ಪಶ್ಚಿಮವನ್ನು ಒಂದುಗೂಡಿಸಿದಂತೆ ಅಲ್ಲವೇ? ಇದು ಇಂದಿನ ಉರಿಯಲ್ಲ, ಬಾಲದಿಂದ ಹರಿದು ಬಂದ ಕ್ರೋಧದ ಉರಿ. ಇದು ನಿನಗೆ ಜ್ಞಾಪಕದಲ್ಲಿರಲಿ. ಇನ್ನು ಈ ವಿದುರ, ಇನ್ನು ಈ ವಿದುರನ ಉಪದೇಶಗಳು ಬರೀ ವ್ಯರ್ಥ. ನನ್ನ ಅರಮನೆಯ ಅನ್ನದ ಅಗಳಿನಿಂದ ಬೆಳೆದ ಇವನ ನಾಲಿಗೆಯು ನನ್ನ ವೈರಿಗಳನ್ನು ಹೊಗಳುವಂತಾಯಿತು. ರಾಯಭಾರಿಯಾಗಿ ಬಂದವನನ್ನು ನಾನು ರಾಜಮರ್ಯಾದೆಯಿಂದ ಎದುರುಗೊಳ್ಳಬೇಕೆಂಬ ಅಭಿಲಾಷೆಯಿಂದ ಸಕಲವನ್ನೂ ಸಿದ್ಧ ಮಾಡಿಕೊಂಡಿದ್ದರೆ ಈ ದಾಸಿ ಪುತ್ರನ ಮನೆಯ ಅಳದಿದ ಎಂದಿನಕ್ಕೆ ಬಂದನಲ್ಲ ಆ ನಿನ್ನ ಗೊಲ್ಲ, ಅವನಿಗೆ ಹೇಳು ನಿನ್ನ ಉಪದೇಶವನ್ನೆಲ್ಲ, ನನಗಲ್ಲ. ಎಲ್ಲವೋ ಎಲ್ಲವೋ ಹದಮ,
ಪ್ರೀತಿಯ ಅಂಧರಾಜ ಪ್ರೀತಿಯ ಪುತ್ರನಾದ ನಿನ್ನ ಅನೇಕ ತಪ್ಪುಗಳನ್ನು ಕ್ಷಮಿಸುತ್ತೇನೆ. ಎಲುವೋ ಹದಮ, ನಾನೇನೋ ದಾಸಿ ಪುತ್ರನೇ ಸರಿ, ಆದರೆ ನಿನ್ನ ಸಪತಕ್ಕೆ ಗಾಂಧಾರಿವೇ ದುಧರಾಷ್ಟ್ರವನ್ನಲ್ಲದೆ ಪೂರ್ವದಲ್ಲಿ ಎಷ್ಟು ಜನ ಪತಿಯರು ಏಳು. ಎಲುವೋ ಕುರುವಂಶದಲ್ಲಿ ಹುಟ್ಟಿದ ಧೂರ್ತ, ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸಂಕೇತನಲ್ಲವೆ. ನಿನಗೆ ದಿಗಂತ ಹೊಂದಿಸುತ್ತೇನೆ, ಆದರೆ ಇದು ಸಮಯವಲ್ಲ. ಕೇಳು, ಯಮ ಸ್ವರೂಪನಾದ ಭೀಮನ ಸೈನಿನ ಗದೆಯಿಂದ ಒಡೆಯಬೇಕಾದ ಈ ಬಿಲ್ಲನ್ನು ಈಗಲೇ ಮುರಿದು ಬೀಸಾಡಿ ಹೋಗುವೆನು. ಪರಮಾತ್ಮನಿಗೆ ನಮಸ್ಕರಿಸು. ಎಲ್ಲರಿಗೂ ಮಂಗಳವಾಗಲಿ. ಶ್ರೀಕೃಷ್ಣ ದೇವನಿಗೆ ವಿಜಯಭವ. ಭಾಮಾದವ, ಯಾದವಾಗ್ರಣಿ, ಯದುವಂಶ ಕುಲಾಧೀಶ. ಶ್ರೀಕೃಷ್ಣ ದೇವನಿಗೆ ವಿಜಯಭವ. ಭಾಮಾದವ, ಈ ಪೀಠದ ಮೇಲೆ ಮಂಡಿಸು. ಆಗಬಹುದು ಸುಯೋಧನ. ಕೃಷ್ಣ, ನಿನಗೆ ಗೋಪಿಕೆಯರ ನರ್ತನವೆಂದರೆ ತುಂಬಾ ಇಷ್ಟ ಅಲ್ಲವೇ? ಇದ್ದರೂ ಇರಬಹುದು. ಇದ್ದರು ಬರು ಇರಬಹುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡು. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡತಕ್ಕದ್ದು. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾ ಕಾಲೇಶ್ವರ ವಿದ್ಯಯಬಲ್ಲ ಪರಮಾತ್ಮ ಸೋದರ ಮಾವನ ಇದಾದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವೈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗಮ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಡ ಗುರು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀ ಕರುಣಾಡ ಗುರು ರಾಜೇಶ್ವರ
ನೀಲವರ್ಣದ ದಾರಿ ಈ ಚಲುವ ನೀಲವರ್ಣದ ದಾರಿ ಕೊಳಲನೋದಿ ಮರಳುಗಳಿಪ ಮುರಾರಿ ಶ್ರೀಹರಿ ಮುರಾರಿ ಯಾವುದನ್ನು ಪ್ರಭು? ನಮ್ಮ ಅರಮನೆ ನರ್ತಕಿಯಾಗಿರುವವರು ನೀವು ಈ ಗೊಲ್ಲ ಲೀಲೆಯನ್ನು ಹೊಗಳುತ್ತಿರುವಿರಾ? ಕ್ಷಮಿಸಿ ಪ್ರಭು. ಎಲ್ಲಿ ಹೇಳಿ, ಮತ್ತೊಮ್ಮೆ ಹೇಳಿ. ತೊಂಬರಿ ತಗ ಜೀನು ತಗದಿಮ್ಮೆ ತಗ ಜೀನು ತಗದರಿ ತಗ ಜೀನು ತಗದಿಮ್ಮೆ ತಗ ಜೀನು ತಗದರಿ ತಗ ಜೀನು ತಗಿಡ ದಿಗಿಡ ದಿಮ್ಮೆ ತತ್ತ ತಗದಿಮ್ಮೆ ತಗ ಜೀನು ತತ್ತ ತಗಿಡ ದಿಗಿಡ ದಿಮ್ಮೆ ತತ್ತ ತಗದರಿ ತಗ ಜೀನು ತಿತ್ತೈ ತಗಿಡ ದಿಗಿಡ ದಿಮ್ಮೆ ತತ್ತ ತಾಮರಿ ತಗ ಜಿಣ್ಣು ತಗ ತಿಮ್ಮಿ ತಗ ತಾ 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 ತಗ ತಿಮ್ಮಿ ತಗ ಜಿಣ್ಣು ತ ತಿಮ್ಮಿ ತಗ ತಾ 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 ತಾಮರಿ ತಗ ಜಿಣ್ಣು ತಗ ತಿಮ್ಮಿ ತಗ ತ ತಿಮ್ಮಿ ತಗ ಜಿಣ್ಣು ತಗ ದರಿ ತಗ ತಜ್ಜೆ ತಗಜೆ ತಗಿಡಜೆ ತದಿಂಗಿಣಕು 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 ತಜ್ಜೆ ತಗಜೆ ತಗಿಡಜೆ ತದಿಂಗಿಣಕು ತದಿಂಗಿಣಕು ತದಿಂಗಿಣ ತಜ್ಜೆ ತಗಜೆ ತಗಿಡಜೆ ತದಿಂಗಿಣಕು ತದಿಂಗಿಣಕು ತದಿಂಗಿಣ ಭೀಮಗೆ ಇವನು ಕಡುವೈರಿ ನಮ್ಮ ಅರಸಿನ ಪುರದಾರಿ ಕರದಾರಿ ಇವನಿಗೆ ಸಾಟಿ ಯಾರಿಯರಿಲ್ಲ ಇವನಿಗೆ ಸಾಟಿ ಯಾರಿಯರಿಲ್ಲ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಗೌರವೇಶ ಕರುನಾಡ ಗುರುಭು ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಡೇಶ್ವರ ಕುರುವಂಶ ಕುಲತಿಲಕ ಮಗುಡೇಶ್ವರಾದಿ ಕರುನಾಡ ಗುರುಭು ರಾಣೇಶ್ವರ ಯಾರಲ್ಲಿ ನಮ್ಮರವರು ರಾಜನ ಅರ್ಧಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ ದ್ವಾರಕಿಯಲ್ಲಿ ತಂಗಿ ರುಕ್ಮಿಣಿ ಬಾಮೆ ರಾಧಿಯಾಗಿ ಎಲ್ಲರೂ ಕ್ಷೇಮವೇ? ಬಾವಾ, ನಿನ್ನ ತಂಗಿ ರುಕ್ಮಿಣಿ ಬಾಮೆ ಬಲರಾಮ ರೇವತಿಯಾಗಿ ಎಲ್ಲರೂ ಕ್ಷೇಮವಾಗಿಯೇ ಇರುವರು. ಇಲ್ಲಿ ಭೀಷ್ಮದ್ರೋಣಾದಿಯಾಗಿ ಹಂತಪುರದ ಸ್ತ್ರೀಯರು ಪ್ರಜೆಗಳು ಕ್ಷೇಮವೇ? ಓ, ಇಲ್ಲಿಯೇ ನಿಮ್ಮ ಸಮ್ಮುಖದಲ್ಲೇ ಎಲ್ಲರೂ ಕ್ಷೇಮವಾಗಿರುವರು. ಅದಿರಲಿ ಮುರಳೀಧರ, ಈಗ ನೀವು ತಂದಿರುವ ಶುಭವಾರ್ತೆಯನ್ನು ತಿಳಿಸಿ. ಆಗಬಹುದು ಸುಯೋಧನ. ಸುಯೋಧನ, ನಾನು ಈ ದಿನ ಹಾ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ನೀವು ಪಾಂಡವರಿಗೆ ವಿಧಿಸಿದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಬಂದು ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಎಂದು ಕೇಳುತ್ತಿದ್ದಾರೆ. ಇದಕ್ಕೆ ನಿಮ್ಮ ಸಮ್ಮತವೇನು? ನಮ್ಮ ಸಮ್ಮತವೇ? ಕೇಳಿ ಪಾಂಡವ ರಾಯಭಾರಿಗಳೇ ಕೇಳಿ, ಕಾಲನ ವರಪುತ್ರ ಅಜಾತ ಶತ್ರುಗಳಾದ ಧರ್ಮರಾಯನು, ಮಹೇಂದ್ರನ ವರಪುತ್ರ ನಿನ್ನ ವಾಯುದೇವನ ಅಂಶ ಆ ತಿಂಡಿಪಾತ ಭೀಮ, ಮಹೇಂದ್ರನ ವರಪುತ್ರ ನಿನ್ನ ಪ್ರಾಣ ಮಿತ್ರ ಅರ್ಜುನ, ಅಶ್ವಿನಿ ದೇವತೆಗಳ ಕುಮಾರರು ಆ ನಕುಲ ಸಹದೇವರು, ಅವರೆಲ್ಲರೂ ಅವರವರ ತಂದೆ ತಾತಂದಿರ ಬಳಿ ಬೇಕಾದ ರಾಜ್ಯವನ್ನು ತೆಗೆದುಕೊಳ್ಳಲಿ. ನನ್ನಲ್ಲೇನಿದೆ ಅವರ ಹಂಗು. ಸುಯೋಧನ, ಹಾ 5 ಜನ ಪಾಂಡವರನ್ನು ಕೊಲ್ಲಲಿ ಹೋಗಿ. ಈ ಹಸ್ತಿನಾವತಿಯ ರತ್ನಸಿಂಹ ಈ ಹಸ್ತಿನಾವತಿಯ ಇಡೀ ಹಸ್ತಿನಾವತಿಯನ್ನು
ಕಣ್ಣೀರ ಕಡಲಲ್ಲಿ ಮುಳುಗಿಸುವುದು ಯಾವ ಧರ್ಮ? ಶಾಂತಿಯ ಸಾಮ್ರಾಜ್ಯವನ್ನು ಗಳಿಸಬೇಕೆಂದಿರುವ ಧರ್ಮರಾಯನ ಸತ್ಯಸಂಧಿಯನ್ನು ಧಿಕ್ಕರಿಸಬೇಡ. ನಿನಗೆ ಯುದ್ಧವೇ ಬೇಕಾದರೆ ಅವೆರಡಕ್ಕೂ ಅವರು ಸಿದ್ಧರಾಗಿಯೇ ಇರುವರು. ಯುದ್ಧದ ಭಯವನ್ನು ತೋರಿಸುವೆಯಾ ಮುರಳೀಧರ? ಸಾವಿಗೆ ಅಂಜುವ ನಡೆಯೇಡಿ ನಾನಲ್ಲ. ಅದೇಕೆ? ಈ ಭುಜದಲ್ಲಿ ಬಲವಿಲ್ಲವೇ? ಈ ಉಗ್ರ ಹೃದಯದಲ್ಲಿ ಛಲವಿಲ್ಲವೇ? ಅಥವಾ ಯುದ್ಧ ರಂಗದಲ್ಲಿ ಹೋರಾಡುವ ವೀರ ವೇದಗಳು ನನ್ನಲ್ಲಿಲ್ಲವೇ? ಕೃಷ್ಣ ಹಾಗು ನಾಳೆಯ ಯುದ್ಧಕ್ಕೆ ಸಿದ್ಧರಾಗಲೆಂದು ನಿಮ್ಮವರಿಗೆ ತಿಳಿಸು. ಸುಯೋಧನ, ಧರ್ಮದ ಅಡಿಗಲ್ಲು ಪಿಡಿದು ನಿಂತಿರುವ ಧರ್ಮವತಾರಿ ಅಜಾತ ಶತ್ರುವಾದ ಧರ್ಮರಾಯ, ಜರಾಸಂಧ, ಕೆಮ್ಮೀರ, ಕೀಚಕ, ಬಕಾಸುರ, ಇಡಿಂಬಾಸುರರನ್ನು ಬಡಿದಿಟ್ಟ ಧೀಮಂತ ವಿಖ್ಯಾತ ಕುರುಕುಲಾಂಬರ ಭೀಮ, ಘನವಿದ್ವಾಂಸನಗೆ ಪಾಂಡಿತ್ಯ ಪ್ರಚಂಡ ವಿಖ್ಯಾತ ನಕುಲ, ಸಕಲ ವಿಜ್ಞಾನ ಶಾಸ್ತ್ರದೋ ಸಹದೇವ, ಪ್ರಚಂಡ ವಿಖ್ಯಾತ ದಶನಾಮಾಂಕಿತವನ್ನು ಪಡೆದ ನಮ್ಮ ಫಲ್ಗುಣನ ಪರಾಕ್ರಮವನ್ನು ನೀನು ಅನೇಕ ಸಾರಿ ನೋಡಿರುವೆ. ಈ ಸತ್ಯಸಂಧಿಯನ್ನು ಧಿಕ್ಕರಿಸಬೇಡ. ಭಲಗೊಲ್ಲ ಮಾತಿನ ಮಲ್ಲ, ಸೌರದಳ್ ವಿಖ್ಯಾತ ಭುವನದಳ್ ಜಗಬಲ್ಲ, ಈ ಕುರುಪತಿಯ ದಿಗಂತ ಕನಸು ಕಾಣುತ್ತಿರುವೆಯಲ್ಲ ಕೇಳು. ಈ ಕುರುಕುಲ ಸಿಂಹ ಮಹಾ ರಣದುರಂದರ ಆಚಾರ್ಯ ದ್ರೋಣ, ಫಲಗುಣನ ತಿರವರಿವ ನನ್ನ ಪ್ರಾಣ ಮಿತ್ರ ಕರ್ಣ, ಸಮಯ ಸಂಜೀವಿನಿಯಾದ ನಿಮ್ಮವರ ಎಬ್ಬಲವ ಕಿತ್ತಗೆವ ನನ್ನ ತಮ್ಮ ವೀರ ದುಶ್ಯಾಸನ, ಸಮಯ ಸಂಜೀವಿನಿಯಾದ ನನ್ನ ಸೋದರ ಮಾವ ಶಕುನಿ, ಆರಿಕುಲವ ಕಿತ್ತಸುವ ಪ್ರತ್ಯಕ್ಷ ಪಾಲಾಕ್ಷ, ಈ ವೀರ ಸುಯೋಧನ ಎಬ್ಬಲದ ಭುಜ ಬಲದಲ್ಲಿ ಅಂಜಿಕೆಯೇ ಅವಲಂಬಿಕೆ. ಹೇ ಕೃಷ್ಣ, ಹಾಗು ನಾಳೆಯ ಯುದ್ಧಕ್ಕೆ ಸಿದ್ಧರಾಗಲೆಂದು ನಿಮ್ಮವರಿಗೆ ತಿಳಿಸಿಬಿಡು. ಸುಯೋಧನ, ಪರಮ ಸಾಧ್ವಿಯಾದ ನನ್ನ ತಂಗಿ ದ್ರೌಪದಿಯ ತುರುಬನ್ನು ಪಿಡಿದು ಜಗ್ಗಿಸಿ ಎಳತಂದು ಮುತ್ತೈದೆಯ ಮಾನದೋತ್ರವನ್ನು ಕಿತ್ತೆಸೆದು ಹಾ ಪಾಂಡವರ ಬಾಲಬಂಡಿಯ ಕೀಲನ್ನೇ ಮುರಿದಿರುವೆ. ಇದು ಜಗತ್ತಿಗೆ ಗೊತ್ತೇ ಇದೆ. ಹೀಗಿದ್ದು ನೀನು ಅಟವನ್ನೇ ಮಾಡುವುದಾದರೆ ನಮ್ಮ ಭೀಮನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸೆ ತೀರುವನು. ಕೃಷ್ಣ, ಆ ಪುಂಡ ಭೀಮನ ಗುಂಡಿಗೆ ಬಿಸಿ ರಕ್ತ ಪ್ರಣಮಾರಿಗ ಮಧುಪಾನ, ಅವನು ಕೊಬ್ಬಿನ ದೇಹ ಮಂಜನ ಮುಜ್ಜ ರಣದೂತಗಳಿಗೆ ರಸ ದೌಷಣ, ರಣದಲ್ಲಿ ನಕ್ಕು ನರ್ತಿಸುವ ರಣಭೂತಗಳಿಗೆ ರಸ ದೌಷಣ, ಆ ಪುಂಡ ಪಾಂಡವರ ರುಂಡೆಗಳೇ ರಣಚಂಡಿಯ ಮಾರಿಗೆ ಮೀಸಲು, ಇದಾಗದೆ ನೆಲವನ್ನು ಕೊಡುವುದಿಲ್ಲ ಚಲವನ್ನು ಬಿಡುವುದಿಲ್ಲ. ಯಾಕೊಲ್ಲ ನೀ ನಿನ್ನ ಹೊರಡಬಹುದಲ್ಲ. ಭಾರತ ಭೂಮಿ ಸಾ ಜಯಿಸಿದು ದಾಸ, ಸಮಾನ ಸೌರ್ಯ ಭಾರತ ಭೂಮಿ ಸಾ ಜಯಿಸಿದು ದಾಸ.
ಸುಯೋಧನ ಹಾ ಪಾಂಡವರ ಕಡೆ ಹಾಸೆಯಂತೆಯೇ ಅವರೈವರಿಗೆ 5 ಊರುಗಳನ್ನಾದರೂ ಕೊಡು. ಅದಕ್ಕೂ ಸಮ್ಮತಿಸದೆ ಹೋದರೆ ನಮ್ಮ ಭೀಮನಿಗಾಗಿ 1 ಊರನ್ನು ಕೊಡು. ನಿನ್ನ ಒಂದೇ ಒಂದು ಅಟದಿಂದ ಈ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಡ. ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಡ. ಕೇಳು ಮುರಹರಿಯೇ, ಹಠ ಮಾಡಿ ಎಲ್ಲಲ್ಲಿ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಜಲವನ್ನು ಬಿಡನು ಕಡುಕಲ್ಲಿ ಧರ್ಮದಿ, ಜಲವನ್ನು ಬಿಡನು ಕಡುಕಲ್ಲಿ ಧರ್ಮದಿ. ಕಲವ ಜಯಿತು ನನ್ನ ಮುಟದಳು ಪಡುವುದಿ ಬಯಸುವುದಾದರೆ ರಣರಂಗದ ರಕ್ತದ ಮಡುವಿನಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಕೃಷ್ಣ ಯುದ್ಧ ರಂಗದಲ್ಲಿ ನನ್ನ ನಿನ್ನ ಭೇಟಿ ಜಲದೊಟ್ಟು ಮಾಡುವೆ. ಯುದ್ಧ ಖಂಡಿತ, ಸತ್ತರೆ ಸಾರಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ನೆಲವನ್ನು ಕೊಡುವುದಿಲ್ಲ, ಜಲವನ್ನು ಬಿಡುವುದಿಲ್ಲ. ಹೇಗೊಲ್ಲ ನೀನಿನ್ನು ಹೊರಡಬಹುದಲ್ಲ. ಮಹಾಗರ್ವಿ ದುರಂಕಾರಿ, ನನ್ನ ಹಿತೋಪದೇಶವೂ ನಿನಗಿಡಿಯುವುದಿಲ್ಲ. ನೋಡುತ್ತಿರೋ, ಅತಿ ಶೀಘ್ರದಲ್ಲಿ ನಿನ್ನ ಕುರುವಂಶ ನಾಶವಾಗುವುದು. ಏನಂದೆ ಗೊಲ್ಲ, ಭುವನದ ಜಗಮಲ್ಲ, ಈ ಕುರುಪತಿಯ ಸಾರ್ವಭೌಮನನ್ನು ದುರಂಕಾರಿ ಮಹಾಗರ್ವಿ ಎಂದು ಅಲಗಳಿತ್ರಿಯ ಕೃತಿ ಮಾಸಿಕಾಮಣಿ. ಕತಿ ಬೇಡೈ ಸುಯೋಧನ ತೋರಿ ಗಗ್ನಾತಿ ಗಲ್ಲ ಸೀರೆಯ ಅದೇ ಕಿಂತು ಬದಲುವೆ, ಅದೇ ಮಹತ ಬಗಲುವೆ. ಏನು ನನ್ನನ್ನು ಬಂಧಿಸೆವಯ್ಯ? ಹಮ್ಮಿನಿಂದ ಆಕಾಶವನ್ನು, ಅಗ್ನಿಯಿಂದ ಸಾಗರವನ್ನು, ಪಾಸದಿಂದ ಪಾಲಾಕ್ಷನನ್ನು ಬಂಧಿಸಲು
ಯಾರಿಂದ ಸಾಧ್ಯ? ಎಲ್ಲಿ ನನ್ನನ್ನು ಬಂಧಿಸಿ ನೋಡುವೆನೋ. ಸಹೋದರ ಆಗ್ರಜ ಬಂದಿದ್ದು ಈ ಗೊಲ್ಲನನ್ನು ಆಗಬಹುದು. ಎಲ್ಲೆಲ್ಲವಾ ಕೃಷ್ಣ, ನಿನ್ನನ್ನು ನಾನೀಗ ಬಂಧಿಸುವನು. ಓ ಅಲ್ಲೂ ಕೃಷ್ಣನೇ, ಇಲ್ಲೂ ಕೃಷ್ಣನೇ, ಎಲ್ಲೆಲ್ಲೂ ಕೃಷ್ಣನೇ. ಕೊಡು ಬಾಧವನ್ನು, ನಾನೇ ಬಂಧಿಸುವೆನು. ಆಗ್ರಜ ಏ ಕೃಷ್ಣ, ನಿಲ್ಲು ಈಗ, ನಿನ್ನನ್ನು ಬಂಧಿಸುವೆನು. ಹಾಗಾದರೆ ನನ್ನನ್ನು ಬಂಧಿಸಿರಿ. ಓ ಎಲ್ಲೆಲ್ಲೂ ಕೃಷ್ಣ ಮಾಯೇ ಮಾ.